ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ತುಂಬ ರುಚಿಯಾಗಿರೋ ಸೋರೆಕಾಯಿ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮಧ್ಯಮ ಗಾತ್ರದ ಎಳೆ ಸೋರೆಕಾಯಿನ ತಗೋಬೇಕು. ಸಿಪ್ಪೆ ತೆಗೆದು ತುರಿಬೇಕು. ಪ್ಯಾನ್ನಲ್ಲಿ ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿನ ಹಾಕಿ ಹುರಿಬೇಕು. ಸ್ವಲ್ಪ ಕಾಯಿ ಚೂರು, ಒಂದು ಸ್ಪೂನ್ ಗಸಗಸೆನ ಹಾಕಿ ಹುರಿಬೇಕು. ಹುರಿದಿರುವ ಪದಾರ್ಥಗಳನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೂರ್ತಿ ತಣ್ಣಗಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೋಬೇಕು. ಪ್ಯಾನ್ನಲ್ಲಿ ಎರಡು ಸ್ಪೂನ್ ತುಪ್ಪನ ಹಾಕಿ ಬಿಸಿ ಮಾಡಬೇಕು. ತುಪ್ಪ ಬಿಸಿಯಾದಮೇಲೆ ಮೂರು ಏಲಕ್ಕಿ ಮೂರು ಲವಂಗನ ಹಾಕಬೇಕು. ನಂತರ ತುರ್ಕೊಂಡಿರೋ ಸೋರೆಕಾಯಿನ ಹಾಕಬೇಕು. ತುರಿದಿರೋ ಸೋರೆಕಾಯಿನ ಹುರಿಬೇಕು. ನೀರು ಬಿಡತ್ತೆ, ನೀರು ಪೂರ್ತಿ ಆವಿಯಾಗೋ ತನಕ ಹುರಿಬೇಕು. ನೀರಿನಂಶ ಪೂರ್ತಿ ಹೋಗಿದೆ. ಈಗ ಅರ್ಧ ಲೀಟರ್ ಹಾಲನ್ನು ಹಾಕಿ ಸೋರೆಕಾಯಿನ ಬೇಯಿಸಬೇಕು. ಹಾಲು ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ಸ್ವಲ್ಪ ಕೇಸರಿ ದಳನ ಸೇರಿಸ್ಬೇಕು. ಸೋರೆಕಾಯಿ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಒಂದು ಕಪ್ ಸಕ್ಕರೆ, ರುಬ್ಕೊಂಡಿರೋ ಬಾದಾಮಿ ಗೋಡಂಬಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಬೆರೆಸಿ ಕುದಿಸಬೇಕು. ಚೆನ್ನಾಗಿ ಕುದೀತಾ ಇದೆ. ಈಗ ಕಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕಬೇಕು. ಸ್ವಲ್ಪ ಮಿಶ್ರಣ ಗಟ್ಟಿಯಾಗತ್ತೆ ಅಲ್ಲಿ ತನಕ ಕುದಿಸ್ಬೇಕು. ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸಿ ಚೆನ್ನಾಗಿ ಬೆರೆಸಿದರೆ ರುಚಿಕರವಾದ ಸೋರೆಕಾಯಿ ಹಲ್ವಾ ರೆಡಿ. ನೀವು ಸಹ ಈ ರೆಸಿಪಿನ ಮಾಡಿ ನೋಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ. ಧನ್ಯವಾದಗಳು.